잠을 참을 수 없을 것 같아 매번 거짓말로 흔들어 난 나를 Hi friends, good morning. Welcome back to the channel, Manjushri General and Kitchen. I hope ellaru chenagiddira ankontini. Hage nimma ondu preeti matte protsahadinda naavu kuda chenagiddivi. So friends, ivattu gottu ellarigunu birthday anta helibittu tumbane wish maartta iddira insta nalli youtube nalli ರೀಪ್ಲೈ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಖಂಡಿತ ರೀಪ್ಲೈ ಮಾಡ್ತೀನಿ ತುಂಬ ಖುಷಿಯಾಗುತ್ತೆ ನಿಮ್ಮೆಲ್ಲರ ಒಂದು ವಿಶ್ವಾಸನ ನೋಡಿದರೆ ಮಾರ್ನಿಂಗ್ ಎಲ್ಲ ಮನೆ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಆಯಿತು ಪೂಜೆ ಕೂಡ ಮುಗಿಸಿದ್ದೀನಿ ನೋಡ್ಬೋದು ಪೂಜೆ ಕೂಡ ಆಗಿದೆ ಸೊ ಬನ್ನಿ ಇವತ್ತಿನ ಒಂದು ಡೇ ಹೇಗೋಗುತ್ತೆ ಅಂತ ನೋಡೋಣ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಾಗೆ ಹೊಸಬ್ರು ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಸ್ವಲ್ಪ ಜನ ಗೆಸ್ ಮಾಡಿದ್ದೀರಾ ಸೊ ಇನ್ನೂ ಸ್ವಲ್ಪ ಜನಕ್ಕೆ ಡೌಟ್ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಹಾಗೆ ನಿಮ್ಮ ಒಂದು ಪ್ರೀತಿ ಮತ್ತು ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ ನಿನ್ನೆಯಿಂದ ಸಿಕ್ಕಾಪಟ್ಟೆ ವಿಷಸ್ ಬರ್ತಾ ಇದೆ ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ನಿಮಗೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ ಇವತ್ತು ಕೂಡ ಸಿಕ್ಕಾಪಟ್ಟೆ ಮೆಸೇಜ್ ಕೂಡ ಬರ್ತಾ ಇದೆ ಇನ್ಸ್ಟಾನಲ್ಲಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಂತನೂ ಕೂಡ ಅಪ್ಡೇಟ್ ಮಾಡ್ತೀವಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹೊಸಬ್ರು ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಾನು ಹಾಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ನೋಡಿ ಇದು ನನ್ನ ಬರ್ತ್ಡೇಗೆ ಹಸ್ಬೆಂಡ್ ಕಡೆಯಿಂದ ಸಿಕ್ಕಿರೋ ಗಿಫ್ಟು ಇನ್ನೂ ತುಂಬ ಗಿಫ್ಟ್ಸ್ ಇದೆ ನಾನೆಲ್ಲ ಶೇರ್ ಮಾಡ್ತೀನಿ ಸೊ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಈ ಥರ ಇದೆ ಡ್ರೆಸ್ ಇನ್ನೂ ಅಲ್ಟ್ರೇಷನ್ ಮಾಡಿಸಿಲ್ಲ ಇದು ಮಾಡಿಸ್ಬೇಕು ಸೊ ಹಾಗೆ ಅರ್ಜೆಂಟಲ್ಲಿನೇ ಇತ್ತಲ್ವಾ ತೊಗೊಂಡು ಬಂದಿದ್ದು ಹಾಗೆ ಹಾಕ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಈ ಥರ ಒಂದು ಡ್ರೆಸ್ಸನ್ನು ವೇರ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ಸೊ ಇದು ಹಸ್ಬೆಂಡ್ ಕಡೆಯಿಂದ ಸಿಕ್ಕಿರೋ ಗಿಫ್ಟ್ಸ್ ಇನ್ನೂ ತುಂಬ ಇದೆ ಮೇಕಪ್ ಅಂತ ಏನಿಲ್ಲ ನಾನು ಡೈಲಿ ಹೇಗಿರ್ತೀನೋ ಹಾಗೆ ಇರ್ತೀನಿ ಸೊ ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ ಅಷ್ಟೇ ಆಮೇಲೆ ಹೂವನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಬರ್ತಡೆ ಅಂದರೆ ಇಷ್ಟ ಆದರೂ ಬೇಡವಾ ಅಂತ ಹೇಳಿಬಿಟ್ಟು ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಗೆಸ್ ಮಾಡಿ ನೀವೆಲ್ಲ ಈ ಪ್ಲೇಸನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ನೀವು ಕೂಡ ಗೆಸ್ ಮಾಡಿ ನಾವು ಎಲ್ಲಿಗೆ ಬಂದಿದ್ದೀವಿ ಇದು ಯಾವ ಪ್ಲೇಸ್ ಅಂತ ಹೇಳಿಬಿಟ್ಟು ಸೊ ಇಲ್ಲಿಗೆ ಬರಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ನನಗೆ ಸೊ ಹಾಗಾಗಿ ಇಲ್ಲಿ ಒಂದು ಪ್ಲೇಸ್ಗೆ ಬಂದು ಆಶೀರ್ವಾದ ತೊಗೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಈ ಪ್ಲೇಸ್ ನೀವೆಲ್ಲ ನೋಡಿದರೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಒಂದು ಕಂಪ್ಲೀಟ್ ವ್ಲಾಗ್ ಬರೋದಿದೆ ಇದರ ಒಂದು ವಿಡಿಯೋನೇ ಬರೋದಿದೆ ನಿಮಗೆ ಹಾಗೆ ಇಲ್ಲೇ ಒಂದು ನನಗೆ ಸಸ್ಪೆನ್ಸ್ ಅಂದರೆ ಸರ್ಪ್ರೈಸಾಗಿ ಒಬ್ಬರು ಮೀಟ್ ಆದರು ತುಂಬ ಖುಷಿಯಾಯಿತು ನನ್ನ ಬರ್ತ್ಡೇಗೆ ಅದೊಂದು ದೊಡ್ಡ ಗಿಫ್ಟ್ ಅಂತಲೇ ಅನ್ಬೋದು ಲೈಫ್ ಲಾಂಗ್ ನನಗೆ ನೆನಪಿರುತ್ತೆ ಸೊ ಏನು ಎಂತ ಅಂತ ನೀವು ವಿಡಿಯೋನ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ ಇವಾಗ ನಾನು ಇಲ್ಲಿ ದೇವ್ರ ಹತ್ರ ಆಶೀರ್ವಾದನ ತೊಗೊತಾ ಇದ್ದೀನಿ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಸೊ ಆಗಲೇ ನೋಡಿದ್ರಿ ಅಲ್ವಾ ಸ್ವಾಮೀಜಿ ಅವರು ಯಾರು ಏನು ಅಂತ ಗೊತ್ತಿರೋರು ಕಮೆಂಟ್ ಆಗಿ ಸೊ ಇದರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡ್ತೀನಲ್ವಾ ಆವಾಗಲೇ ಗೊತ್ತಾಗುತ್ತೆ ಅವರು ಗೊತ್ತಿಲ್ಲದೆ ಇರೋರಿಗೆ ಅವ್ರು ಯಾರು ಅಂತ ಹೇಳಿಬಿಟ್ಟು ಸೊ ಅವರ ಆಶೀರ್ವಾದ ತೊಗೊಂಡ್ಬಿಟ್ಟು ಇವಾಗ ನಾವು ಇಲ್ಲಿ ಮೇಲ್ಗಡೆ ಮತ್ತೆ ಒಂದು ದೇವರಿದೆ ಅಲ್ಲಿ ಕೂಡ ಆಶೀರ್ವಾದ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ತುಂಬಾ ಡಿಫ್ರೆಂಟಾಗಿದೆ ತುಂಬ ಜನಕ್ಕೆ ನಾನು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೋತೀನಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ಸೊ ನೀವೆಲ್ಲ ಅಂದ್ಕೊಂಡಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ನನ್ನ ಬರ್ತ್ಡೇ ಆಗ್ತಾಯಿಲ್ಲ ಸೊ ನಾನು ಯಾವ ರೀತಿ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೆ ಆ ರೀತಿ ಕಂಪ್ಲೀಟಾಗಿ ಆಯಿತು ಅಂತಲೇ ಹೇಳ್ಬೋದು ಸೊ ನಿನ್ನೆ ನನಗೆ ಎಡಿಟ್ ಕೂಡ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಹಾಗೆ ತುಂಬಾ ಬರ್ತಡೆ ದಿನ ನನಗೆ ಖುಷಿಯಾದ ಸನ್ನಿವೇಶಗಳು ಕೂಡ ನಡೆದವು ತುಂಬ ಖುಷಿ ಆಗ್ತಾ ಇದೆ ಇವಾಗ ನಾವು ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಮೇಲ್ಗಡೆ ಒಂದು ದೇವರಿದೆ ಎಷ್ಟೊಂದು ಚೆನ್ನಾಗಿ ನೀವು ನನಗೆ ವಿಶಸ್ ಮಾಡಿದ್ದೀರಾ ಅಂದರೆ ನಾನು ಸಪ್ರೇಟಾಗಿ ಅದರದೇ ಒಂದು ವ್ಲಾಗ್ ಮಾಡ್ತೀನಿ ಅಷ್ಟೊಂದು ಚೆನ್ನಾಗಿ ನನಗೆ ವಿಶಸ್ ಮಾಡಿದ್ದೀರಾ ಮನೆಯವರು ಕೂಡ ಅದೇ ರೀತಿ ವಿಶಸ್ ಮಾಡಿದರು ತುಂಬ ಖುಷಿ ಆಯಿತು
ಸೊ ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ವಿ. ಮೇಲ್ಗಡೆ ಹೋಗಬೇಕಾದ್ರೆ ನೋಡಿ, ಇಲ್ಲಿ ಒಂದು ಸರ್ಪ್ರೈಸ್ ಇದೆ ನಿಮಗೆ. ಎಲ್ಲರೂ ಅವ್ರ ಸೆಲ್ಫಿಗೋಸ್ಕರ ವೇಟ್ ಮಾಡ್ತಾಯಿದ್ರು, ಬಟ್ ಅವ್ರು ನನ್ನ ಜೊತೆ ಬಂದು ನಿಂತುಬಿಟ್ರು. ಸೊ ನಿಂತುಬಿಟ್ಟು ಸೆಲ್ಫಿಯನ್ನು ತಗೊಂಡು ಆಮೇಲೆ ಚೆನ್ನಾಗಿ ಮಾತಾಡಿಸಿದ್ರು. ತುಂಬಾ ಡೌನ್ ಟು ಅರ್ತ್ ಅಂತ ನನಗೆ ನಿಜವಾಗ್ಲು ಇಷ್ಟು ಡೌನ್ ಟು ಅರ್ತ್ ಇರ್ತಾರಾ ಅಂತ ಅನ್ನಿಸ್ತು. ಸೊ ನೋಡ್ಬೋದು ಇವರು ಪಾರು ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ಇದ್ದಾರಲ್ಲ ಪಾರು. ಸೊ ಅವರು ಬರ್ತಾಯಿದ್ರು, ಹಾಗೆ ನಾನು ನೋಡಿ ಸ್ಮೈಲ್ ಮಾಡಿ ಚೆನ್ನಾಗಿ ಮಾತಾಡಿಸಿದ್ರು. ಸೊ ಸೆಲ್ಫಿ ವಿಡಿಯೋ ಕೂಡ ಆಯಿತು, ವಿಶ್ ಮಾಡಿದರು ನನಗೆ. ತುಂಬಾ ಖುಷಿ ಆಯಿತು, ಲೈಫ್ ಲಾಂಗ್ ನನಗೆ ನೆನಪಿರುತ್ತೆ ಇದು ಒಂದು ಮೆಮೊರಿನ, ಯಾವತ್ತೂ ಮರೆಯಲ್ಲ ನಾನು. ತುಂಬಾ ಡೌನ್ ಟು ಅರ್ತ್ ಅವರು, ನನಗೆ ಈ ಥರ ಇದ್ದರೆ ತುಂಬಾ ಇಷ್ಟ. ಸ್ವಲ್ಪ ಏನಾದರೂ ಆ್ಯಟಿಟ್ಯೂಡ್ ಇತ್ತು ಅಂದರೆ ಅವರನ್ನು ತುಂಬ ಅವಾಯ್ಡ್ ಮಾಡ್ತೀನಿ. ಅವರೆಷ್ಟೇ ದೊಡ್ಡ ವ್ಯಕ್ತಿ ಇದ್ರೂ ಅವಾಯ್ಡ್ ಮಾಡ್ತೀನಿ. ಈ ಆ್ಯಟಿಟ್ಯೂಡ್ ಇಲ್ಲ ಅಂತಂದರೆ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಸಣ್ಣ ವ್ಯಕ್ತಿ ಇರಲಿ, ಅವರನ್ನು ಗೌರವಿಸ್ತೀನಿ. ಅದು ನನಗೆ ತುಂಬಾ ಇಷ್ಟ, ಡೌನ್ ಟು ಅರ್ತ್ ಇರೋದು. ನೋಡ್ಬೋದು ಎಷ್ಟೊಂದು ಸಿಂಪಲಾಗಿದ್ದಾರೆ ಗೊತ್ತಾ ಅವರು, ತುಂಬಾ ಸಿಂಪಲ್ ಅಂದರೆ ಸಿಂಪಲ್ ಗೊತ್ತೇ ಆಗಲ್ಲ ಅವರು ನಾರ್ಮಲ್ ನಾವು ಯಾವ ಥರ ಇರ್ತೀವೋ. ಇನ್ನೂ ಅಷ್ಟೊಂದು ಸಿಂಪಲ್ ಅಂತ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ತುಂಬಾ ಸಿಂಪಲಾಗಿದ್ದರು ಅವ್ರು, ಪಾರುನಾ ಅಂತ ಗೆಸ್ ಮಾಡೋಕ್ಕೆ ಆಗಲಿಲ್ಲ ಅಷ್ಟೊಂದು ಸಿಂಪಲ್ ಇದ್ದರು. ಕೇಳಿದೆ ನಾನು ಪಾರುನಾ ಅಂತ. ಇವಾಗ ದೇವರ ಆಶೀರ್ವಾದ ತೊಗೊಂಡ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ ನಾವು ಒಂದು ಸುರಭಿ ಅನ್ನೋ ಒಂದು ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ನೋಡಿ, ನಾನು ಇಲ್ಲಿ ಬಂದಿರೋದು ಯಾವುದೇ ಒಂದು ಶೋಕಿಗೋಸ್ಕರ ಅಲ್ಲ, ಶೋ ಆಫ್ ಮಾಡಲಿಕ್ಕೆ ಅಲ್ಲ, ಜಸ್ಟ್ ಒಂದು ಮೆಸೇಜನ್ನು ಕೊಡೋದಿದೆ ನನಗೆ ಅಷ್ಟೇ. ಆಮೇಲೆ ನನಗೆ ಈ ಥರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಾನು ನಮ್ಮ ಮನೆಯಲ್ಲಿ ನನ್ನ ತಮ್ಮ ಮಾಡ್ಕೊತಾ ಇದ್ದ ಮುಂಚೆಯಿಂದನೂ. ವೃದ್ಧಾಶ್ರಮಕ್ಕೆ ಹೋಗಿ ಅವರಿಗೆ ಒತ್ಕೊಳ್ಳಿಕ್ಕೆ ಬೆಡ್ಶೀಟು ಮತ್ತು ಏನಾದರೂ ತಿನ್ನಲಿಕ್ಕೆ ಈ ಥರ ಎಲ್ಲನೂ ಮಾಡ್ತಾ ಇದ್ದ. ಬಟ್ ನಾನು ಮಾಡಿದ್ದು ಕಡಿಮೆ, ನಾನು ಮಾಡಿಲ್ಲ. ಸೊ ಇವಾಗ ಈ ವರ್ಷ ಹಸ್ಬೆಂಡ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದರು. ಹಾಗಾಗಿ ಒಂದು ಸುರಭಿ ಅನ್ನೋ ಒಂದು ವೃದ್ಧಾಶ್ರಮಕ್ಕೆ ಬಂದು ನಿನ್ನೆ ದಿನವೇ ನಾನು ಅವ್ರಿಗೆ ಏನೆಲ್ಲ ಬೇಕು ಊಟಕ್ಕೆ ಅಡುಗೆ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಹಸ್ಬೆಂಡ್ ನಾನು ಕೊಟ್ಟು ಹೋಗಿದ್ವಿ. ಸೊ ನೆಕ್ಸ್ಟ್ ಡೇ ಇಲ್ಲೇ ಕೇಕ್ ಕಟ್ ಮಾಡಿದ್ರು ಆಯಿತು. ನೋಡಿ, ಇವಾಗ ನಾವು ಮನೆಯಲ್ಲಿ ಆಗಿರ್ಬೋದು, ರೆಸಾರ್ಟಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಆಗಿರ್ಬೋದು, ಸೊ ಬರ್ತ್ಡೇ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೊಳ್ಬೋದು. ಈ ಥರ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಈ ಥರ ಸೆಲೆಬ್ರೇಷನ್ ಮಾಡ್ಕೊಳ್ಳೋರು ಜನ ಕಡಿಮೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಯಾವ ರೆಸಾರ್ಟು ಯಾವ ರೆಸ್ಟೋರೆಂಟು ಹೋಟೆಲ್ಗಳಲ್ಲೂ ಕೂಡ ಒಂದು ಸಿಗದೇ ಇರೋಷ್ಟು ಖುಷಿ ನನಗೆ ಇಲ್ಲಿ ಸಿಕ್ತು. ಇಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನನಗೆ ತುಂಬಾ ಖುಷಿ ಕೊಟ್ಟು, ಹಾಗೆ ಅಲ್ಲಿರೋ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದರು. ಸೊ ಇಷ್ಟು ಜನರ ಆಶೀರ್ವಾದ ಸಿಕ್ಕಿದ್ದು ನಮ್ಮ ಪುಣ್ಯ ಅಲ್ವಾ? ಸೊ ನನಗೆ ಪರ್ಸ್ನಲ್ ಡ್ರೀಮ್ಸ್ಗಿಂತಲೂ ಈ ಥರ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಥವಾ ಕಷ್ಟದಲ್ಲಿರೋರಿಗೆ ಏನಾದರೂ ಮಾಡಬೇಕನ್ನೋ ಹುಚ್ಚು ತುಂಬಾ ನನಗೆ ಮುಂಚೆ ಚಿಕ್ಕೋಳಿರೋವಾಗಿಂದನೂ ಆ ಒಂದು ಆಸೆ ಇದೆ ನನಗೆ. ಯಾರಾದರೂ ಕಷ್ಟದಲ್ಲಿದ್ದರೆ ನೋಡೋಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ನಾನು ಸ್ಟಡಿ ಮಾಡಬೇಕಾದ್ರೂ ಕೂಡ ನನ್ನ ಜೊತೆ ಇರೋರು ಏನಾದರೂ ತೊಂದರೆ ಇದೆ ಅಂತ ಅಂದರೆ ನನ್ನ ಹತ್ರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅವರಿಗೆ ನಾನು ಕೊಟ್ಬಿಡ್ತಾ ಇದ್ದೆ, ಸಹಾಯ ಮಾಡ್ತಾ ಇದ್ದೆ. ಸೊ ಇವಾಗಲೂ ಅಷ್ಟೇ, ನನಗೆ ಗೊತ್ತಿಲ್ಲ ಯಾಕೆ ಆ ಥರ ಅಂತ. ಯಾರಾದರೂ ಕಷ್ಟದಲ್ಲಿದ್ದರೆ ನನಗೆ ನೋಡೋಕ್ಕಂತರೂ ಆಗಲ್ಲ. ದೇವರು ಒಂದು ಆಶೀರ್ವಾದ, ನಿಮ್ಮ ಆರೈಕೆ, ಪ್ರೀತಿ, ಒಂದು ಸಪೋರ್ಟ್ ಇದ್ದರೆ ನಾನು ನೋಡೋಣ ಮುಂದಿನ ಒಂದು ದಿನಗಳಲ್ಲಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಇಂಥ ಒಂದು ರುದ್ರಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಆಗಿರ್ಬೋದು ಸ್ವಲ್ಪ ಮೀಸಲಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ನನ್ನ ಒಂದು ತುಂಬ ವರ್ಷದ ಡ್ರೀಮ್ಸನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ಬೋದು. ನನ್ನ ಪರ್ಸ್ನಲ್ ಡ್ರೀಮ್ಸ್ಗಿಂತಲೂ ನಾನು ಆಗಲೇ ಹೇಳಿದಾಗೆ ಈ ಥರ ನನಗೆ ಸೇವೆ ಸಲ್ಲಿಸೋದಂದರೆ ತುಂಬಾ ಇಷ್ಟ. ಅಲ್ಲಿರೋರಿಗೆ ನಾನು ಮಾತಾಡಿಸ್ತಾ ಇದ್ದೆ. ಸೊ ಹೊರಗಡೆನೂ ಕೂಡ ತುಂಬಾ ಹರಟೆ ಹೊಡೆದಿದ್ದೆ ಬಂದಮೇಲೆ ಎಲ್ಲರ ಜೊತೆ ಮಾತಾಡಿ. ಎಲ್ಲರೂ ಸಖತ್ತು ಖುಷಿಯಾದರು, ತುಂಬಾ ಚೆನ್ನಾಗಿ ಮಾತಾಡಿಸಿದರು. ಒಂದು ಸ್ವಲ್ಪ ಹೊತ್ತು ನಾವಲ್ಲಿ ಕಳೆದಿದ್ದಕ್ಕೂ ಖುಷಿ, ತುಂಬಾ ಖುಷಿ ಆಯಿತು ನನಗೆ. ಸೊ ಬನ್ನಿ, ಇವಾಗ ಕೇಕ್ ಕಟ್ ಮಾಡೋ ಸಮಯ, ಕೇಕನ್ನು ಕಟ್ ಮಾಡೋಣ. ನೀವು ಕೂಡ ನನ್ನ ಜೊತೆನೇ ಇರಿ,
ನನ್ನ ಜೊತೆ ಸೆಲೆಬ್ರೇಷನಲ್ಲಿ ಭಾಗವಹಿಸಿ ಅಂತ ಕೇಳ್ಕೊತೀನಿ. ನನ್ನ ಒಂದು ರಿಕ್ವೆಸ್ಟ್ ಅಂತ ಅಂದರೆ ಸುಮ್ಮನೆ ದುಂದು ವೆಚ್ಚ ಮಾಡಬೇಡಿ. ಸೊ ಖರ್ಚು ಮಾಡ್ಬೋದು, ಆದರೆ ಅದಕ್ಕೊಂದು ಅರ್ಥ ಇರಬೇಕು. ನಾವು ದುಡ್ಡನ್ನು ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅರ್ಥ ಇರಬೇಕು. ಅರ್ಥ ಇಲ್ಲದೆ ಏನಾದರೂ ಮಾಡಿದರೆ ಅದು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ನಾಲ್ಕು ಜನದ ಜೊತೆ ಊಟ ಮಾಡೋದು ಅದು ಒಂದು ಖುಷಿಯೇ ಬೇರೆ. ಸೊ ಆದಷ್ಟು ಯಾವುದೇ ಕಾರಣಕ್ಕೂ ದುಡ್ಡನ್ನು ವೇಸ್ಟ್ ಮಾಡಬೇಡಿ, ಈ ಥರ ಒಂದು ಕಾರ್ಯಕ್ಕೆ ಬಳಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪಲಾವು ಮತ್ತು ಸೀರಾ ಮಾಡಿಸಿದ್ವಿ ಊಟಕ್ಕೆ. ನೋಡಿ ಈ ಥರ ಇದೆ, ಎಷ್ಟೊಂದು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು, ತುಂಬ ಟೇಸ್ಟಿಯಾಗಿ ಆಗಿತ್ತು, ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಅಂತ. ನಾಳೆ ದಿನ ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ನಾಳೆನೂ ನೋಡಿ. ಹಾಗೆ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದರದ್ದೇ ಒಂದು ಸಪ್ರೇಟ್ ವ್ಲಾಗನ್ನು ಮಾಡ್ತೀನಿ. ಗಿಫ್ಟ್ಸ್ ಎಲ್ಲ ಏನೇನು ಬಂದಿದೆ ಅನ್ನೋದನ್ನು ಕೂಡ ನಾನು ನಾಡಿದ್ದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾಳೆ ದಿನ ಯಾರ ಮನೆಯಲ್ಲಿದ್ದೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸಿಗ್ತೀನಿ ನಾಳೆನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಹಾಗೆ ಹೊಸಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.